ಮೊದಲನೇದಾಗಿ ಸರ್ಕಾರ ಶೂಟಿಂಗ್ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದೆ ಸಂತೋಷ ಆದರೆ ಯಾವ ಆಧಾರದ ಮೇಲೆ ಆ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ ಯಾಕಂದರೆ ನಾವು ಟೆಲಿವಿಷನ್ ಅಸೋಸಿಯೇಷನ್ನಲ್ಲಿ ನಮ್ಮನ್ನು ಯಾರು ಕರೆದು ನೀವು ಸೀರಿಯಲ್ಲು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಏನು ಹೇಗೆ ಸ್ಟಾರ್ಟ್ ಮಾಡೋಂಗಿದ್ರೆ ಹೆಂಗೆ ಮಾಡಬೇಕು ಯಾವ ಥರ ಮಾಡಬೇಕು ಅನ್ನೋದು ಒಂದು ಡಿಸ್ಕಷನ್ ಆಗಿಲ್ಲ ಅರ್ಥ ಆಗ್ತಿದೆಯಾ ಸೊ ನೇರವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿನವರು ನಮ್ಮ ಪ್ರೆಸಿಡೆಂಟು ಯಾರ್ಯಾರು ಇದ್ರು ನಂಗೆ ಗೊತ್ತಿಲ್ಲ ಹೋಗಿ ಕೊಟ್ಟಿದ್ದಾರೆ ಅವರು ಕೂಡ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಆದರೆ ನನ್ನ ಪ್ರಶ್ನೆ ಒಂದೇ ಈಗ ನಮ್ಮ ಯೂ ನಮ್ಮ ಯೂನಿಟಲ್ಲಿ ಕನಿಷ್ಠ ಅಂದರು ನನಗೆ ಗೊತ್ತಿರೋಂಗೆ ಒಂದು ಸೀರಿಯಲ್ ಮಾಡಬೇಕು ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಬೇಕೇ ಬೇಕು ಅದಕ್ಕಿಂತ ಕಡಿಮೆ ಇಟ್ಕೊಂಡು ಶೂಟಿಂಗ್ ಮಾಡೋಕ್ಕಾಗಲ್ಲ ಒಂದು ಶೂಟಿಂಗ್ ಮಾಡೋವಂಥ ಸಂದರ್ಭದಲ್ಲಿ ನಾವು ಈ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಹೇಗೆ ಅನ್ನೋದು ಒಂದು ಪ್ರಶ್ನೆ ವಾದ ಮಾಡ್ಬೋದು ಅಂದರೆ ಇವ್ರಿಗೆ ಏನೋ ನಮ್ಮ ಗಾರ್ಮೆಂಟ್ಸ್ನವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲವಾ ಅಂತ ಗಾರ್ಮೆಂಟ್ ಒನ್ಸ್ ಒಂದು ಒಬ್ರಿಗೂ ಇನ್ನೊಬ್ರಿಗೂ ಮಧ್ಯೆ ಎರಡು ಎರಡು ಮಿಷಿನ್ ಮಧ್ಯ ಮೂರುವರೆ ನಾಲ್ಕು ಕಡೆ ಅಂತರ ಇರುತ್ತೆ ನಾನು ಆ್ಯಕ್ಟ್ ಮಾಡುವಾಗ ಹೆಂಗೆ ಅಂತರ ಕೊಡಲಿ ಅರ್ಥ ಆಗ್ತಿದೆಯಾ ಮತ್ತು ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಬೇರೆ ಬೇರೆ ಊರಲ್ಲಿದ್ದಾರೆ ಅವರೆಲ್ಲ ಇವಾಗ ವಾಪಸ್ ಬರಬೇಕು ಅವ್ರು ವಾಪಸ್ ಬಂದಾಗ ಅವರು ಯಾರ್ಯಾರು ಸಂಪರ್ಕದಲ್ಲಿದ್ದರು ಏನು ಕಥೆನೋ ಗೊತ್ತಿಲ್ಲ ಇವಾಗ ಒಬ್ಬರಿಗೆ ಯಾರಿಗಾದ್ರೂ ಈ ಕೋವಿಡ್ ಇದಾಗಿದೆ ಅಂದರೆ ಇನ್ಫೆಕ್ಟ್ ಆಗಿದೆ ಅಂದರೆ ಅದು ಗೊತ್ತಾಗೋದೇ ಹದಿನಾಲ್ಕು ದಿವಸ ಆದಮೇಲೆ ನಾವು ನಾವು ಇದ್ರ ತನಕ ಓದಿರೋದು ಕೇಳಿರೋದು ಅದು ಇವಾಗ ಬಂದವ್ರಿಗೆ ಟೆಂಪ್ರೇಚರ್ ಚೆಕ್ ಮಾಡಿದಾಗ ನಾರ್ಮಲ್ ಆಗಿರುತ್ತೆ ಅವ್ರಿಗೇನು ಇಲ್ಲ ಅಂತ ಒಳಗೆ ಕರ್ಕೋತೀವಿ ಆದರೆ ಅವ್ರಿಗೆ ಕೋವಿಡ್ ಇನ್ಫೆಕ್ಷನ್ ಇರಬಹುದು ಆ ಥರ ಇದ್ದು ಅವರು ನಾವು ಮುಟ್ಟೋದೆಲ್ಲ ಕಬ್ಬಣ ನಮ್ಮ ಲೈಟ್ ಸ್ಟ್ಯಾಂಡ್ಸ್ ಎಲ್ಲ ಕಬ್ಬಣ ಟ್ರಾಲಿ ಎಲ್ಲ ಕಬ್ಬಣ ಎಲ್ಲ ಕಬ್ಬಣ ಅಲ್ಲಿ ಅಲ್ಲಿ ಯಾರಿಗಾದರೂ ಬಂದ್ಬಿಟ್ಟು ಹದಿನಾಲ್ಕು ದಿನದಲ್ಲಿ ಏನಾದ್ರು ರಿಯಾಕ್ಷನ್ ಆಗಿ ಯಾರಿಗಾದರೂ ಬಂದಿದೆ ಅಂತ ಆದರೆ ಇಡೀ ಯೂನಿಟ್ನ ಕ್ವಾರಂಟೈನ್ ಮಾಡಬೇಕಾಗ್ತದೆ ಕ್ವಾರಂಟೈನ್ ಮಾಡಿದಾಗ ನಮ್ಮನ್ನ ಮಾಡೋ ಜೊತೆಗೆ ನಮ್ಮ ಮನೆಯವ್ರನ್ನೂ ಮಾಡಬೇಕಾಗತ್ತೆ ಅರ್ಥ ಆಗ್ತಿದೆಯಾ ಯಾಕಂದರೆ ಇವಾಗ ಮನೆಯವ್ರಿಗೆ ಹಬ್ಬ ಹಬ್ಬಿರುತ್ತೆ ಅಂತ ಅನುಮಾನ ಬರುತ್ತೆ ಆ ಥರ ಇಡೀ ಯೂನಿಟಲ್ಲಿ ಎಲ್ಲರ ಮನೆಯವ್ರೂ ಮಾಡಬೇಕಾಗ್ತದೆ ಆಮೇಲೆ ಪ್ರತಿದಿನ ಬರ್ತಕ್ಕಂಥ ಗೆಸ್ಟ್ ಆರ್ಟಿಸ್ಟ್ಗಳು ಅವ್ರು ಎಲ್ಲಿಂದ ಆ್ಯಕ್ಟ್ ಮಾಡಿ ಬಂದಿರ್ತಾರೋ ಏನು ಅವ್ರನ್ನ ಕ್ವಾರಂಟೈನ್ ಮಾಡಬೇಕಾಗ್ತದೆ ಮತ್ತು ಇನ್ನು ದಿನ ಶೂಟಿಂಗ್ ನಡಿಬೇಕಾದ್ರೆ ಒಬ್ಬ ಮೇಕಪ್ ಮ್ಯಾನು ಮೇಕಪ್ ಮಾಡಬೇಕು ಮುಟ್ಬೇಕು ಮುಖಾನ ಟಚ್ ಅಪ್ ಮಾಡೋ ಮುಟ್ಬೇಕು ಮುಖಾನ ಮುಟ್ಟದಿರೋ ಮಾಡೋಕ್ಕಾಗೋದಿಲ್ಲ ನಾನು ಮೇಕಪ್ ಮಾಡ್ಕೊಳ್ತೀನಿ ಅಂದರೆ ಆಗೋದಿಲ್ಲ ನನಗೆ ಬೇರೆ ಯಾರು ಮೇಕಪ್ ಮಾಡಲೇಬೇಕು ನನಗೆ ಹಿಂಗಿರುವಾಗ ನನ್ನ ಪ್ರಶ್ನೆ ಒಂದೇ ಆ ಥರ ಸಂದರ್ಭ ಬಂದರೆ ನಿರ್ಮಾಪಕನ್ನ ಕಾಪಾಡೋದು ಯಾರು ಯಾಕೆಂದರೆ ಅವನ ತಲೆ ಮೇಲೆ ಇಡೀ ಜವಾಬ್ದಾರಿ ಬರುತ್ತೆ ಅವನು ಸಾಲ ಮಾಡಿದ್ದಾನೆ ಸೀರಿಯಲ್ ಶುರು ಮಾಡಿದ್ದಾನೆ ಎಲ್ರಿಗೂ ಸಂಬಳ ಇದ್ದಾನೆ ಸಾಲಕ್ಕೆ ಬಡ್ಡಿ ಕಟ್ತಾಯಿದ್ದಾನೆ ಈಗಾಗಲೇ ಎರಡು ತಿಂಗಳು ನಿಂತಿರೋದ್ರಿಂದ ಅವ್ನಿಗೆ ಲಾಸ್ ಆಗಿದೆ ಈಗ ಶುರುವಾಗಿ ಮತ್ತೇನಾದ್ರು ಹೆಚ್ಚು ಕಡಿಮೆ ಆದರೆ ನಿರ್ಮಾಪಕನ್ನ ಕಾಪಾಡೋದು ಯಾರು ಸರ್ಕಾರ ಯಾವ ಥರ ಅದಕ್ಕೆ ಕಾಪಾಡುತ್ತೆ ಅಷ್ಟು ನಮಗೆ ಗೊತ್ತಾದರೆ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಅದನ್ನು ನಾನು ಮಾತಾಡೋಕ್ಕಾಗಲ್ಲ ಅಂದರೆ ಅಸೋಸಿಯೇಷನಿಂದ ಬಂದಿರಂದಾಗ ಅವ್ರೇನು ಅನ್ಕೋತಾರೆ ಅಸೋಸಿಯೇಷನ್ ಅವ್ರು ಎಲ್ಲರ ಹತ್ರನೂ ಮಾತಾಡಿದ್ದಾರೆ ಕನ್ಸೆನ್ಸಸ್ ತೊಗೊಂಡು ಬಂದಿದೆ ಅಂತ ಅವ್ರು ಅನ್ಕೋತಾರೋ ಅವ್ರದ್ದೇನು ತಪ್ಪಿಲ್ಲ ಆದರೆ ಅವರು ಪರ್ಮಿಷನ್ ಕೊಡುವಾಗ ಅವರು ಏನು ಯೋಚನೆ ಮಾಡಿದ್ರು ಸರ್ಕಾರ ಏನು ಯೋಚನೆ ಮಾಡ್ತು ನನ್ನ ಪ್ರಶ್ನೆ ಶೂಟಿಂಗ್ ಹೆಂಗೆ ನಡೆಯುತ್ತೆ ತಿಳ್ಕೊಂಡಿದ್ದಾರಾ ಶೂಟಿಂಗ್ ನಡಿಬೇಕಾದ್ರೆ ಏನೇನು ಸಂದರ್ಭಗಳಲ್ಲಿ ಶೂಟಿಂಗ್ ನಡೆಯುತ್ತೆ ಹೆಂಗೆ ಇವ್ರು ಹೇಳಿಬಿಟ್ರು ಮನೆ ಒಳಗೆ ಮಾತ್ರ ಮಾಡಬೇಕು ನಾಲ್ಕು ಜನ ನೆಟ್ಕೊಂಡು ಮಾಡಬೇಕು ಅಂತ ಅದಾಗತ್ತಾ ಹಾಗೆ ಹಂಗೆ ಇದ್ರೆ ಇಡೀ ಕರ್ನ್ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಶೂಟಿಂಗ್ ಶುರು ಹೋಗ್ತಿತ್ತಲ್ವ ಇದನ್ನು ಯಾಕೆ ಅದನ್ನು ಯೋಚನೆ ಮಾಡಲಿಲ್ಲ ಅನ್ನೋದು ನನ್ನ ಪ್ರಶ್ನೆ ನಮ್ಮನ್ನು ಕಾಪಾಡ್ತಾರಾ ನಾನು ಪ್ರೊಡಕ್ಷನ್ ಮಾಡ್ತೀನಿ ನಮ್ಮ ಯೂನಿಟ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಕ್ವಾರಂಟೈನ್ ಆದರೆ ಒಂದು ತಿಂಗಳು ಕೆಲಸ ಮಾಡೋಕ್ಕಾಗಲ್ಲ ಒಂದು ತಿಂಗಳಂದರೆ ಹದಿನಾಲ್ಕು ದಿನ ನಾವು ಕ್ವಾರಂಟೈನಲ್ಲಿ ಇರಬೇಕು ಅಲ್ಲಿಂದ ಹೊರಗೆ ಬಂದ ಮೇಲೆ ಹದಿನಾಲ್ಕು ದಿನ ಕ್ವಾರಂಟೈನಲ್ಲಿ ಇರಬೇಕು ನಾವು ಅವರ ಮನೆಯಲ್ಲೇ ಇರಬೇಕು ಹೊರಗಡೆ ಹೋಗೋಂಗಿಲ್ಲ ಹೌಸ್ ಕ್ವಾರಂಟೈನ್ ಅಂತಾರೆ ಅಂದರೆ ಒಟ್ಟು ಇಪ್ಪತ್ತೆಂಟು ದಿನ ಒಂದು ತಿಂಗಳು ಒಂದು ತಿಂಗಳು ನಾನು ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ ಚಾನೆಲ್ ಬಿಡ್ತಾರಾ ನಾನು ಸೀರಿಯಲ್ ನಿಲ್ಲಿಸ್ತಾರೆ ಏನಾಗಬೇಕು ಅವ್ರಿಗೆ ಪ್ರಾಜೆಕ್ಟ್ ಬರಬೇಕು ಪ್ರಾಡಕ್ಟ್ ಬರಬೇಕು ಅವ್ರಿಗೆ ಸಫರ್ ಆಗೋದು ಯಾರು ಒಬ್ಬ ಪ್ರೊಡ್ಯೂಸರ್ ಅನ್ನ ಹಾಕೋ ಒಬ್ಬ ಪ್ರೊಡ್ಯೂಸರ್ ಅವನಿಗೇನು ಬೆಲೆನೇ ಇಲ್ವಾ ಅವನು ಅವನನ್ನು ಯೋಗಕ್ಷೇಮಾನ ಯಾರೂ ಕೇಳಲ್ವಾ ಹೌದು ಅರ್ಥ ಮಾಡ್ಕೋತೀನಿ ಭಾಳ ಜನ ನಮ್ಮಲ್ಲಿ ಡೈಲಿ ವೇಜಸ್ ಇರ್ತಾರೆ ಅವ್ರಿಗೆಲ್ಲ ಕಷ್ಟ ಆಗ್ತಿದೆ ನಾವು ಇದುವರೆ ತನಕ ನಿಂತಿಲ್ವ ಅವ್ರ ಪಕ್ಕದಲ್ಲಿ ಮುಂದೆ ನಿಲ್ಲಲ್ಲ ಅಂತ ಹೇಳಿದ್ದೀವಾ ರಿಸ್ಕ್ ಯಾಕೆ ತಗೋಬೇಕು ನಾನು ಯಾಕೆ ರಿಸ್ಕ್ ತಗೋಬೇಕು ಬೇರೆಯವ್ರ್ದೆಲ್ಲ ನಂಗೆ ಅರ್ಥವೇ ಆಗ್ತಲ್ಲ ನಾನು ಸಮ ಸಾಲ ಮಾಡಿ ಇಂಟ್ರೆಸ್ಟ್ಗಳು ಕಟ್ಕೊಂಡು ಎಲ್ರಿಗೂ ಸಂಬಳಗಳು ಕಟ್ಕೊಂಡು ಈ ರಿಸ್ಕ್ ತೊಗೋಬೇಕು ನಾನು ನನ್ನ ಪ್ರೊಡಕ್ಷನ್ ಮಾಡೋರು ಯಾರು ಅದಕ್ಕೆ ಉತ್ತರ ಕೊಡಲಿ ಸಂತೋಷವಾಗಿ ಶೂಟಿಂಗ್ ಶುರು ಮಾಡ್ತೀನಿ ಇದು ನನ್ನ ಯಾ ನಾನು ಯಾರ ಮೇಲೆ ಆರೋಪ ಮಾಡ್ತಿಲ್ಲ ನಾನು ಕೇಳ್ತಿರೋದು ಒಂದೇ ಪ್ರಶ್ನೆ ನಿರ್ಮಾಪಕನ ಹೇಗೆ ಕಾಪಾಡ್ತೀರ ಆದರೂ ಉತ್ತರ ಕೊಡಲಿ ಇಲ್ಲ ಸರ್ಕಾರನಾದರೂ ಉತ್ತರ ಕೊಡಲಿ ಇಲ್ಲ ಚಾನಲ್ಗಳನ್ನ ಅವರು ಉತ್ತರ ಕೊಡಲಿ ಏ ನೀವು ಮಾಡಿರಿ ನಾವು ಕಾಪಾಡ್ತೀವಿ ನಿಮ್ಮನ್ನು ಅಂತ ನಮ್ಗೆ ಹೇಳಿ ನನಗೆ ಅದೆಲ್ಲ ಗೊತ್ತಿಲ್ಲ ಸರ್ ನೋಡಿ ಒಂದು ಹೇಳ್ತೀನಿ ಡಬ್ಬಿಂಗ್ ಇಬ್ಬಿಂಗು ಅದೆಲ್ಲ ತುಂಬ ದೊಡ್ಡ ವಿಚಾರ ಅಷ್ಟೆಲ್ಲ ನಾನು ಮಾತಾಡೋಕೆ ಹೋಗಲ್ಲ ನನ್ನ 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 ಕೆಲಸವನ್ನು ಯಾರೂ ಕಿತ್ಕೊಳ್ಳೋಕಾಗಲ್ಲ ಫಸ್ಟ್ ಪಾಯಿಂಟ್ ಅರ್ಥ ಆಗ್ತಿದೆಯಾ ಡಬ್ಬಿಂಗ್ ಮಾಡಿದ್ದು ಎಲ್ಲವೂ ವರ್ಕ್ ಆಗ್ಬಿಟ್ಟಿದೆಯಾ ಆಗಿದೆಯಾ ಆಗಿಲ್ಲ ಮಾಡ್ತಾರೆ ಡಬ್ಬಿಂಗ್ ಮಾಡ್ತಾರೆ ಬಟ್ ನೋಡೋರು ನೋಡೋ ಪ್ರೇಕ್ಷಕರೇನು ದಡ್ಡ್ರಾ ಅಮಿತಾಬ್ ಬಚ್ಚನ್ ಸಿನಿಮಾ ಹಾಕ್ಬಿಟ್ಟು ನೀವು ಒಂದು ಸಹಿ ಕೈಕಲ್ ಚಂದ್ರು ಡಬ್ ಮಾಡ್ಸಿದ್ರೆ ನೋಡ್ತಾರಾ ಗೊತ್ತಾಗಲ್ಲ ಅಮಿತಾಬ್ ಬಚ್ಚನ್ ವಾಯ್ಸ್ ಯಾವುದು ಅಂತ ಹಂಗೆ ಆಗಲ್ಲ ಅದು ಸೊ ಅದ್ರ ಬಗ್ಗೆ ನಾನು ಮಾತಾಡೋಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ನಾನು ಕಟ್ಟೋದು ಇಲ್ಲ ಅದೇ ಬೇರೆ ವಿಷಯ ಇದೇ ಬೇರೆ ವಿಷಯ ಆಗಲೇ ಡಬ್ಬಿಂಗ್ ಮಸೇಜ್ ಚಾನೆಲ್ ಸೀರಿಯಲ್ಗಳೆಲ್ಲ ಡಬ್ ಮಾಡಿದರೆ ಅದು ಟೆಲಿಕಾಸ್ಟ್ ಆಗುತ್ತೆ ಆಗಲಿ ನನ್ನ ಹಣೆಯಲ್ಲಿ ಅದೇನು ಬರ್ದಿದೆ ನೋಡೋಣ ನಾನು ನಿಜವಾಗಲೇ ಇನ್ನೂ ಮಿನಿಮಮ್ ಹದಿನೈದು ಇಪ್ಪತ್ತು ದಿವಸ ಶೂಟಿಂಗ್ ಮಾಡಲ್ಲ ಸರ್ ಯಾಕೆ ಅಂದರೆ ಇದು ಹೆಂಗೆ ಡೆವಲಪ್ಮೆಂಟ್ ಆಗುತ್ತೆ ಇದರಿಂದ ಏನು ಸಮಸ್ಯೆಗಳಾಗುತ್ತೆ ನಾನು ನೋಡಬೇಕು ಅರ್ಥ ಆಗ್ತಿದೆಯಾ ಯಾರಿಗೂ ಗೊತ್ತ್ರಿ ಈಗ ಈ ಕೇಸಸ್ಗಳೇ ಜಾಸ್ತಿಯಾಗಿ ಸರ್ಕಾರನೇ ಎಲ್ಲ ಮತ್ತೆ ಬ್ಲಾಕ್ಡೌನ್ ಮಾಡಿ ಅಂದ್ಬಿಟ್ರೆ ನಾನು ಶೂಟಿಂಗ್ ಶುರು ಮಾಡಿಬಿಡ್ ಲಾಕ್ಡೌನ್ ಆಗಿಬಿಟ್ಟು ನನ್ನ ಕತೆ ಏನೋ ಸೊ ನಾವು ಒಂದಷ್ಟು ದಿವಸ ವೆಯ್ಟ್ ಮಾಡ್ತೀವಿ ನಾನು ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ನಾನು ಡೆಫಿನೆಟಾಗಿ ಇನ್ನೂ ಒಂದು ಮಿನಿಮಮ್ ಟೂ ವೀಕ್ಸ್ ಆದರೂ ವೆಯ್ಟ್ ಮಾಡ್ತೀನಿ ಆಮೇಲೆ ಶೂಟಿಂಗು ನೋಡಿಕೊಂಡು ಹ್ಯಾಗ್ ಮಾಡಬೇಕು ಏನು ಮಾಡಬೇಕು ಯಾವ ಥರ ಕತೆಗಳು ಮಾಡಬೇಕು ಯಾವ ಥರ ಆರ್ಟಿಸ್ಟ್ಗಳನ್ನ ಬಳಸಬೇಕು ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡಿ ಆಮೇಲೆ ಶೂಟಿಂಗ್ ಮಾಡ್ತೀನಿ ಸರ್